ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರೇ ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ಕೇಂದ್ರ ಮಂತ್ರಿಗಳಾಗಿದ್ದಂಥ, ವಿಮಾನ ಖಾತೆ ಮಂತ್ರಿಗಳಾಗಿದ್ದಂಥ ಹಿರಿಯರೂ ಆದಂಥ ಸಿ ಎಂ ಇಬ್ರಾಹಿಂ ಅವರೇ, ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವರು ಮಾಜಿ ಅಧ್ಯಕ್ಷರು, ಈ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಸನ್ಮಾನ್ಯ ಬಂಡಪ್ಪಣ್ಣ ಇರ್ಬೋದು, ಸುರೇಶ್ ಗೌಡರು, ಶ್ರೀರಂಗಪಟ್ಟಣದ ಶಾಸಕರು, ಎಲ್ಲ ಈ ವೇದಿಕೆಯಲ್ಲಿರುವ ಮಂಡ್ಯ ಜಿಲ್ಲೆಯೆಲ್ಲ ಶಾಸಕರಿಗೆ ವಂದಿಸಿ, ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಂದಿಸಿ, ಇವತ್ತು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಅವರದೇ ಆದಂಥ ಒಂದು ಕೊಡುಗೆನೇ ಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರು, ಸುಮಾರು 2004 2008 ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಎಷ್ಟು ಸ್ಟೇಷನ್ಗಳು, ಕಾಂಗ್ರೆಸ್ 50 ಆಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸ್ಟೇಷನ್ ಮಾಡಿದ್ರು, ಕುಮಾರ ಸರ್ಕಾರದಲ್ಲಿ ಎಷ್ಟು ವಿದ್ಯುತ್ ಕೇಂದ್ರಗಳಾಯಿತು ಅನ್ನೋದನ್ನ ನೀವು ಇವತ್ತು ಹೇಳಬೇಕಾದ ದಾಖಲೆಗಳು ಬೇಕಾದ್ರೆ ತೆಗೆದು ನೋಡಿ. ಇವತ್ತು ಕೆ ಇ ಬಿ ಆಫೀಸ್, ನಾಗಮಂಗಲದಲ್ಲಿ ಡಿವಿಜನ್ ಆಫೀಸ್ ಮಾಡಿಕೊಂಡಿದ್ದು ಇವತ್ತು ಕುಮಾರ ಸರ್ಕಾರ. ಅದೇ ರೀತಿ 8 ಸಬ್ ಸ್ಟೇಷನ್ ಇರ್ಬೋದು, ಪಾಂಡವಪುರ ಇರ್ಬೋದು, ಮಂಡ್ಯ ಇರ್ಬೋದು, ಇವತ್ತು ಮಂಡ್ಯದಲ್ಲಿ ಸರ್ಕಲ್ ಆಫೀಸ್, ಅವತ್ತು ಕರೆಂಟ್ ರೇಟು ನಾವು 4 ನಾನೇ ಇಂಧನ ಮಂತ್ರಿ ಆಗಿದ್ದೆ, ಒಂದು ಬಿಡಿಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಇವತ್ತು ಕಳೆದ 10 ಎಷ್ಟು ಪಟ್ಟು 100 ಸುಮಾರು 12 ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು ಸರ್. ಇವತ್ತು ಸರಿಯಾದ ರೀತಿ ವಿದ್ಯುತ್ ಕೊಡೋಕ್ಕಾಗಿಲ್ಲ ಕನಕ. ಇವತ್ತು ಇಂಧನ ಇಲಾಖೆ ಒಂದರಲ್ಲಿ 29,000 ನಷ್ಟಇದೆ. ನಾನು ಹೇಳ್ತಾ ಇಲ್ಲ, ಇಂಧನ ಇಲಾಖೆಯಲ್ಲಿ ನಾವಿದ್ದಾಗ ಕುಮಾರಣ್ಣ ಇದ್ದಾಗ ಬೆಂಗಳೂರು ಕಂಪ್ನಿ ನಾವು 500 ಎಫ್ ಡಿ ಇಟ್ಕೊಂಡಿದ್ದೆ. ಇವತ್ತೇನಾಗಿದೆ ಹೇಳಿ, ಬೆಂಗಳೂರು ಕಂಪ್ನಿ ಇರ್ಬೋದು, ಚಾಮುಂಡೇಶ್ವರಿ ಕಂಪ್ನಿ ಯಾರು ಮಾಡಿದ್ದು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಚಾಮುಂಡೇಶ್ವರಿ ಕಂಪ್ನಿನ ನೀವೆಲ್ಲ ಮಂಗಳೂರು ಹೋಗ್ಬೇಕಾಯ್ತು, ಯಾವುದೇ ಕೆಲಸಕ್ಕೆ ಮಂಗಳೂರು ಹೋಗ್ಬೇಕಾಯಿತು. ಅವತ್ತು ಕುಮಾರಣ್ಣವರು ಅಧಿಕಾರಕ್ಕೆ ಬಂದಮೇಲೆ ಇವತ್ತು ಇಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಮಾಡಿ, ಇವತ್ತು ನೀವು ಮಂಡ್ಯದಲ್ಲೇ ಸರ್ಕಲ್ ಆಫೀಸ್ ಇರ್ಬೋದು, ಮೈಸೂರು ಮಂಗಳೂರು ಹೋಗಿದ್ದ ತಪ್ಪಿದ್ದ ಏನಾದ್ರು ಇದ್ರೆ ಇಂಧನ ಇಲಾಖೆಯಲ್ಲಿ ಅದು ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಅಂತ ಹೇಳಬೇಕು. ಮಂಡ್ಯದಲ್ಲಿ ನಿಮ್ಮ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಇದ್ರು ಸಹ ಇವತ್ತು ಒಂದು ವಿದ್ಯುತ್ ಕಂಪ್ನಿ ಸರ್ಕಲ್ ಆಫೀಸ್ ಆಗಲಿ, ನಾಗಮಂಗಲದಲ್ಲಿ ಡಿವಿಜನ್ ಆಫೀಸ್ ಆಗಲಿ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಬೇಕಾದ್ರು, ಇವತ್ತು ಪಾಂಡವಪುರದ ಹತ್ರ ಒಂದು ಮೇಲ್ಕೋಟೆ ಹತ್ರ ಒಂದು ಸ್ಟೇಷನ್, ಅದನ್ನು ಪಾಂಡವಪುರದಲ್ಲಿ 50 ಒಂದೇ ಒಂದು ಸ್ಟೇಷನ್ ಇದೆ. ನಾವು ಬಂದಮೇಲೆ 8 ಸ್ಟೇಷನ್ ಕೆ ಇ ಬಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ನಾವು ಮಾಡಿದ್ವಿ. ಅದೇ ರೀತಿ ಇವತ್ತು ಕುಮಾರಸ್ವಾಮಿ ಅವರು ರಸ್ತೆಗಳಿಗೆ, ನಾವು ಇವತ್ತು ನಿಮ್ಮ ಈ ಚಿನಕುಳ್ಳಿ ರಸ್ತೆ ಏನಿತ್ತು, ಆದಿಚುಂಚನಿಗೆ ಹೋಗೋ ರಸ್ತೆ ಸುಮಾರು 5-6 ಹಂಗೆ ಬಿದ್ದಿತ್ತು. ನಾವು ಬಂದಾಗ ಇವತ್ತು ಅದಕ್ಕೆ ಚಾಲನೆ ಕೊಟ್ಟು ಅದು ಆ ಕೆಲಸನ ನಾವು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿ, ಮತ್ತು ಅದ್ರ ಜೊತೆಗೆ ನಮ್ಮ ರಸ್ತೆ, ನಾನು ಪೇಡೋಡಿ ಮಂತ್ರಿಯಾಗಿ ಈ 14 300 ಕೋಟಿ ರೂಪಾಯಿವರೆಗೆ ಇವತ್ತು ರಸ್ತೆಗಳಿಗೆ ಸುರೇಶ್ ಗೌಡರು ಕೊಟ್ಟಿದ್ದೀವಿ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಬಂದಮೇಲೆ ಕುಮಾರಣ್ಣ ಕೊಟ್ಟಂಥ ದುಡ್ಡು, ನೀರಾವರಿ ಇಲಾಖೆಯಲ್ಲಿ ರಸ್ತೆಗಳಿಗೆ ದೇವಸ್ಥಾನಕ್ಕೆ 2,000 ಕೊಟ್ಟಿದ್ರು, ಕಾವೇರಿ ನೀರಾವರಿ ನಿಗಮ ಕೊಟ್ಟಂಥ ಎಲ್ಲ ಅನುದಾನಗಳು ಇವತ್ತು ತಡೆ ಹಿಡಿದು ಯಡಿಯೂರಪ್ಪನವರು ಬಂದಮೇಲೆ ಇವತ್ತು ಕಾವೇರಿ ನೀರಾವರಿ ನಿಗಮದಲ್ಲಿ ಒಂದು ಬಿಡುಗಾಸನ್ನು ಸಹ ಇವತ್ತು ಕೊಡೋಕ್ಕಾಗಿಲ್ಲ. ಕಳೆದ 4 ಅಂತ ಹೇಳಬೇಕಾದ್ರೆ ಇವತ್ತು ಕುಮಾರಸ್ವಾಮಿ ಅವರು ರೈತರು ಸಾಲ 25,000 ರೈತರು ಸಾಲನ ಮನ್ನಾ ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಇವತ್ತು ಅದು ಕುಮಾರಸ್ವಾಮಿ ಅಂತ ಹೇಳಬೇಕಾದ್ರೆ. ಅದೇ ರೀತಿ ಇವತ್ತು ಮೋದಿ ಬ್ಯಾಂಕ್ 20,000 ಕೇಂದ್ರ ಸರ್ಕಾರದ ಮೋದಿಯರ ಬ್ಯಾಂಕನ್ನ 20,000 ಸಾಲನ ಮನ್ನಾ ಮಾಡಿದ್ದು ಕುಮಾರಸ್ವಾಮಿ ಅಂತ ಹೇಳಬೇಕಾದ್ರೆ. ಇವತ್ತು ಮಂಡ್ಯ ಜಿಲ್ಲೆಗೆ ವಿದ್ಯುತ್ ಇಲಾಖೆಗೆ ಇವತ್ತು 240 ರೂಪಾಯಿನ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 14 ಕೊಟ್ಟಿದ್ದಾರೆ. ಇವತ್ತು ನಾಗಮಂಗಲ ತಾಲೂಕಿಗೆ 28 ರೂಪಾಯಿ ಇವತ್ತು ಸುರೇಶ್ ಗೌಡರು, ಹಿಂದೆ 40 ರೂಪಾಯಿನ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 14 ಕೊಟ್ಟಿದ್ದಾರೆ.
ಇವತ್ತು ನಾಗಮಂಗಲ ತಾಲೂಕಿಗೆ 28 ಕೋಟಿ ರೂಪಾಯಿ ಇವತ್ತು ಸುರೇಶ್ ಕೊಟ್ಟರು. ಇಂಧನ ಇಲಾಖೆಯಲ್ಲಿ ಸಿಸ್ಟಮ್ ಇಂಪ್ರೂವ್ ಮಾಡೋದಕ್ಕೆ ಇವತ್ತು 28 ಕೋಟಿ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಕುಮಾರ್ ಅವರು ಮತ್ತು ಸುರೇಶ್ ಕೊಟ್ಟರು. ಇದರಿಂದ ಅಂತ ಹೇಳಬೇಕಾಗ್ತದೆ, ಇವತ್ತು ಇಂಧನ ಇಲಾಖೆ ಇವತ್ತು ಯಾವ ರೀತಿ ಇದೆ, ಇವತ್ತು ಕೆಲವೇ ದಿನದಲ್ಲಿ ಇಂಧನ ಇಲಾಖೆ ಬಾಗು ಮುಚ್ಚಬೇಕು ಆ ಪರಿಸ್ಥಿತಿ ಇದೆ. ಈ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು 4% BJP ಸರ್ಕಾರ ಯಾವುದೇ ಇಲಾಖೆ ತಗೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುವಂತ ಯಾವ್ದಾದ್ರು ಸರ್ಕಾರ ಇದ್ರೆ ಇವತ್ತು ರಾಜ್ಯದಲ್ಲಿರುವಂತ BJP ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 50% ಈ ಜಿಲ್ಲೆಗೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಅನ್ನೋದನ್ನ ದಯಮಾಡಿ ಹೇಳಬೇಕಾಗ. ಅದರಿಂದ ಇವತ್ತು ಮುಂದೆ ನಡೆಯುವಂತ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರದ್ದು ಒಂದು ಏನು, ದೇವೇಗೌಡರು ಇವತ್ತು ನೀರಾವರಿ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಮುಖ್ಯಮಂತ್ರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಗಳಾಗಿ ನೀರಾವರಿ ಯೋಜನೆಗಳಿಗೆ ಏನಾದ್ರು ಹಣ ಕೊಟ್ಟಂತ ಯಾರು ವ್ಯಕ್ತಿ ಇದ್ರೆ ಅದು ದೇವಿ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗ. ಇವತ್ತು ಏನು ತುಮಕೂರು ನಾಲೆ ಮತ್ತೆ ನಾಗಮಂಗಲ ನಾಲೆ ಬ್ಯಾಚ್ ಇದಕ್ಕೆ ಅಡಿಪಾಯ ಹಾಕಿದ್ದು ಮತ್ತೆ ಚಾಲನೆ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಇವತ್ತು ನಮ್ಮಲ್ಲಿ ಸುಮಾರು ಹೇಮಾವತಿಯಿಂದ 5 ಲಕ್ಷ ಎಕರೆ ನೀರಾವರಿ ಪ್ರದೇಶ, ಅದರಲ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಗೆ ಸುಮಾರು 2 ಲಕ್ಷ ಎಕರೆ ಪ್ರದೇಶಕ್ಕೆ ಇವತ್ತು ನೀರಾವರಿ ಯೋಜನೆ ಮಾಡಿಕೊಟ್ಟಂತ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗ. ಈ ರಾಜ್ಯದಲ್ಲಿ ನೀರಾವರಿ ಇಲಾಖೆಗೆ ಒಂದು ದಾರಿ ಕೊಟ್ಟಂತ ಯಾರು ವ್ಯಕ್ತಿ ಇದ್ರೆ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಿ, ಕೇಂದ್ರದಲ್ಲಿ ಮಂತ್ರಿಯಾಗಿ ದೇವೇಗೌಡರು ಇವತ್ತು ನೀರಾವರಿ ಯೋಜನೆಗಳಿಗೆ ಒಂದು ಹಣ ಕೊಡುವಂತ ಕಾರ್ಯಕ್ರಮ ಮಾಡಿದ್ದು ಹಳ್ಳಿ ರೈತನ ಮಗ ದೇವೇಗೌಡ ಅಂತ ಹೇಳಬೇಕಾಗ. ಮತ್ತೆ ಇವತ್ತು ಹಾಸನ್ ಮೈಸೂರು ಟು ಬೆಂಗಳೂರು ರಸ್ತೆ ಕುಮಾರಸ್ವಾಮಿ 14 ತಿಂಗಳಲ್ಲಿ ಲ್ಯಾಂಡ್ ಅಕ್ವಿಷನ್ ಎಲ್ಲ ಮಾಡಿ 90% ಲ್ಯಾಂಡ್ ಅಕ್ವಿಷನ್ ಮಾಡೋದು ಇವತ್ತು ಮೈಸೂರು ಬೆಂಗಳೂರು ರಸ್ತೆ ಇವತ್ತು ಚಾಲನೆ ಬರುವಂತ ಕಾರ್ಯಕ್ರಮ ಆಗಿ, ಅದೇ ರೀತಿ ಇವತ್ತು ದೇವೇಗೌಡರು ಸನ್ಮಾನ್ಯ ಹಾಸನದಿಂದ ಬೆಂಗಳೂರಿಗೆ ಆದಿಚುಂಚನಗಿರಿ ಮಾರ್ಗವಾಗಿ ರೈಲ್ವೆ ಯೋಜನೆ ಮಾಡಿದ್ದು ಯಾರು, ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾದ್ರು. ಹಾಸನ್ ಟು ಬೆಂಗಳೂರು ರೈಲ್ವೆ 4-ಲೈನ್ ರಸ್ತೆ ಇವತ್ತು 2700 ಕೋಟಿ ರಸ್ತೆ ಆಗ್ತಾ ಇದೆ. ಕದಬಳ್ಳಿ ಹತ್ರ ಇವತ್ತು ಏನು 800 ಕೋಟಿ ಕದಬಳ್ಳಿಯಿಂದ ಬೈಪಾಸ್ ರಸ್ತೆಗೆ ಇವತ್ತು ದೇವೇಗೌಡರು ಚಾಲನೆ ಕೊಟ್ಟಿದ್ದಾರೆ. ದೇವೇಗೌಡರು ಕಾರ್ಯಕ್ರಮ ಏನು ಒಂದಲ್ಲ ಎರಡಲ್ಲ ಇವತ್ತು ಅವರಿಗೆ ಮಂಡ್ಯ ಜಿಲ್ಲೆ ಇರ್ಬೋದು, ನಾಗಮಂಗಲ ತಾಲೂಕು ಹಾಸನ ಜಿಲ್ಲೆ ಒಂದು ಕಣ್ಣಿದ್ರೆ ಮಂಡ್ಯ ಜಿಲ್ಲೆ ಇನ್ನೊಂದು ಕಣ್ಣಿದ್ರೆ ದೇವೇಗೌಡರಿಗೆ ಅಂತ ಹೇಳಿ ಏನು ಕುಮಾರನವರ ಮುಂದೆ 5 ವರ್ಷ ಸರ್ಕಾರ ಕೊಡಿ, ನಾನು ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಸಂಪೂರ್ಣ ಮಾಡ್ತೇವೆ. ಈ 75 ವರ್ಷ ಈ ಎರಡೂ ಸರ್ಕಾರಗಳು ಮಾಡೋಕ್ಕಾಗದಿರೋ ಕೆಲಸನ ನಾನು ಮಾಡ್ತೀನಿ ಅಂತೇಳಿ ಏನು ಕುಮಾರಸ್ವಾಮಿಗ ಹೊರಟಿದ್ದಾರೆ. ಅದಕ್ಕೆ ತಾವೆಲ್ಲ ಸುರೇಶ್ ಕೊಟ್ಟರು 2023ರಲ್ಲಿ ಗೆಲ್ಲಿಸಿ ಕುಮಾರ್ನವರು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ವಂದನೆಗಳು. ಪ್ರೀತಿಯ ಬಂಧುಗಳೇ, ಜಾತ್ಯಾತೀತ ಜನತಾದಳ ನಾಗಮಂಗಲ ವಿಧಾನಸಭಾ ಕ್ಷೇತ್ರ JDS ಪಕ್ಷದ ಕಾರ್ಯಕರ್ತರ ಸಭೆ, ಇದರ ಜೊತೆಯಲ್ಲಿಯೇ JDS ಪಕ್ಷ ಸೇರ್ಪಡೆ ಕಾರ್ಯಕ್ರಮವಿದು. ಬೇರೆ ಬೇರೆ ಪಕ್ಷಗಳಿಂದ ಬೇಸತ್ತು JDS ಪಕ್ಷಕ್ಕೆ ಬಂದಿರುವಂತಹ JDS ನ್ಯೂಸ್ ಫಸ್ಟ್ ಪ್ರತಿಕ್ಷಣ.